ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಬಾಯಲ್ಲಿ ನೀರು ಇಳಿಯತ್ತೆ ಅದರಲ್ಲೂ ಹಿಂಡಿ ಅಂತ ಮಾಡ್ತೀವಿ ನಾವು ಕೊಂಕಣಿಗರು ಬಹಳಷ್ಟು ಟೇಸ್ಟಪ್ಪ ಅದು ಹೆಸರು ಹೇಳುವಾಗಲೇ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಹಿಂಡಿ ಮಾಡಲಿಕ್ಕೆ ಅಂತೇಳಿ ದೊಡ್ಡ ದೊಡ್ಡ ಮಾವಿನಕಾಯಿ ಸಿಗುತ್ತೆ ಅದನ್ನು ಚೆನ್ನಾಗಿ ಕೊಚ್ಚಿಬಿಟ್ಟು ಈ ಥರದ ಉಪ್ಪಿನಕಾಯನ್ನ ಮಾಡ್ತೀವಿ ಬನ್ನಿ ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೇನೆ ನೋಡಿ ಇಲ್ಲಿ ಕಾಣ್ತಾ ಇರುವ ಮಾವಿನಕಾಯಿ ಈ ಒಂದು ಉಪ್ಪಿನಕಾಯಿಗೆ ಸರಿಯಾದದ್ದು ಮೂವತ್ತೈದು ಒಣಮೆಣಸನ್ನು ತೊಗೊಂಡಿದ್ದೇನೆ ಖಾರ ಇದ್ರೆ ಕಡಿಮೆ ತೊಗೋಬೋದು ಒಂದು ದೊಡ್ಡ ಮುದ್ದೆ ಅಂದರೆ ಎರಡು ಗೋಲಿಗಾತ್ರದಷ್ಟು ಇಂಗನ್ನು ತಗೊಂಡಿದ್ದೇನೆ ಇನ್ನು ನೂರು ಗ್ರಾಮ್ ಸಾಸಿವೆ ಇಪ್ಪತ್ತೈದು ಗ್ರಾಮ ಮೆಂತೆ ಮತ್ತು ನೂರು ಗ್ರಾಮ್ಗಿಂತ ಒಂದು ಸ್ವಲ್ಪ ಜಾಸ್ತಿಯೇ ಉಪ್ಪಿನ ಪುಡಿ ಮೊದಲಿಗೆ ಮಸಾಲೆ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಇವುಗಳನ್ನೆಲ್ಲ ಈಗ ಸಪ್ರೇಟಾಗಿ ಹುರ್ಕೋಬೇಕು ಎಲ್ಲವನ್ನು ಡ್ರೈಯಾಗೇ ಹುರ್ಕೋಬೇಕು ಮೊದಲಿಗೆ ಮೆಂತ್ಯೆಯನ್ನು ಹಾಕ್ಕೊಳ್ಳೋಣ ಮೆಂತ್ಯ ಸ್ವಲ್ಪ ಡಾರ್ಕ್ ಆಗ್ತಾ ಇದೆ ಅನ್ನುವಾಗ ಸಾಸಿವೆಯನ್ನು ಹಾಕ್ಕೊಂಡು ಚೆನ್ನಾಗೆ ಪಟಪಟಾಯಿಸಬೇಕು ಈ ಉಪ್ಪಿನಕಾಯಿಗೆ ಆಕ್ಚುಯಲ್ ಟೇಸ್ಟ್ ಬರೋದೇ ಈ ಮೆಂತ್ಯ ಮತ್ತು ಸಾಸಿವೆಯನ್ನು ಚೆನ್ನಾಗೆ ಸರಿಯಾದ ಪ್ರಮಾಣದಲ್ಲೇ ಹುರ್ಕೊಳ್ಳೋದ್ರಿಂದ ನೋಡಿ ಈಗ ಎರಡು ಪಟಪಟ ಅಂತ ಇದೆ ಹಿಂಗನ್ನು ಹಾಕ್ಬಿಟ್ಟು ಆಫ್ ಮಾಡಿಬಿಡೋ ಅಂಥದ್ದು ಅದೇ ಬಿಸಿಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಆಫ್ ಮಾಡಿಯೇ ಫ್ರೈ ಮಾಡಬೇಕು ಇಲ್ಲದಿದ್ರೆ ಕರಟಿ ಹೋಗ್ತದೆ ಅದನ್ನೊಂದು ಚಾಟಿಗೆ ತೆಗೆದಿಟ್ಕೊಳ್ಳುವ ಮತ್ತು ಅದೇ ಬಿಸಿ ಕಾವಲಿಗೆ ಮತ್ತೆ ಬೆಂಕಿ ಮಾಡಿ ಮೆಣಸನ್ನು ಹುರ್ಕೋಬೇಕು ಒಂದು ಸ್ವಲ್ಪವೂ ಗಿಣ್ಣೆ ಏನು ಹಾಕದೆ ಡ್ರೈಯಾಗಿಯೇ ಹುರ್ಕೋಬೇಕು ದೊಡ್ಡ ಉರಿಯಲ್ಲಿ ಆಗಲಿ ಸಣ್ಣ ಉರಿಯಲ್ಲಾಗಲಿ ಕೈ ಬಿಡದೆ ಅದನ್ನು ಸರ್ವ್ ಮಾಡ್ತಾ ಇರಬೇಕು ಇವುಗಳನ್ನು ತಣಿಯಲು ಬಿಟ್ಟು ನಾವು ಮಾವಿನಕಾಯಿಯನ್ನು ಈಗ ಕೊಚ್ಕೊಳ್ಳೋಣ ಅದರ ಹಿಂಬದಿಯನ್ನು ಅಂದರೆ ತೊಟ್ಟನ್ನು ಈಗ ಕತ್ತರಿಸಿ ತೆಗೆದು ಆಮೇಲೆ ಕೊಚ್ಕೋಬೇಕು ಕೊಚ್ಕೊಳ್ಳುವಾಗ ಕತ್ತರಿಸಿದ ಹಿಂಬದಿಯಿಂದಲೇ ನಾವು ಕೊಚ್ಕೊಳ್ತೇವೆ ನೋಡಿ ಅದನ್ನು ಈ ಕತ್ತಿಗೆ ಕಚ 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 ಅಂತ ಹೇಳ್ಬಿಟ್ಟು ನಾವು ಕೊಚ್ತಾ ಹೋಗಬೇಕು ಸೊ ಕೈಯಿಂದ ಅದನ್ನು ಹಾಗೆ ರೊಟೇಟ್ ಮಾಡ್ತಾ ಇರಬೇಕು ಅದರ ಮೇಲೆ ಕತ್ತಿಯ ಮೇಲೆ ಬೀಳುವಂತೆ ಸುತ್ತ ಕಚ್ಚನ್ನು ಹಾಕ್ತಾ ಹೋಗೋದು ಸೊ ಹೀಗಾದ ಮೇಲೆ ಮತ್ತೆ ಅಡ್ಡಲಾಗಿ ಅದನ್ನು ಕತ್ತರಿಸಿದಾಗ ಚೂರು ಚೂರಾಗಿ ಕೊಚ್ಚಿ ಬರ್ತದೆ ಸೊ ಈ ರೀತಿ ನಾವು ಸಣ್ಣ ಸಪೂರವಾಗಿ ಉದ್ದುದ್ದಕ್ಕೆ ಹೀಗೆ ಕೊಚ್ಕೊಳ್ಳೋದ್ರಿಂದ ನಾವು ಮಾಡುವ ಈ ಉಪ್ಪಿನಕಾಯಿ ಭಾಳನೆ ಒಂದು ಟೇಸ್ಟ್ ಆಗುತ್ತೆ ನಾವು ಹೀಗೆ ಕತ್ತಿಯಲ್ಲಿ ಮಾಡೋದನ್ನು ನೀವು ನೈಫಿಂದ ಮಾಡೋಕ್ಕೆ ಅಭ್ಯಾಸ ಇದ್ದವರು ಅದರಲ್ಲೇ ಮಾಡ್ಕೋಬೋದು ಹೊಟ್ಟೆನಲ್ಲಿ ಸಪೂರವಾಗಿ ಉದ್ದುದ್ದಕ್ಕೆ ಸಣ್ಣಕ್ಕೆ ಕೊಚ್ಕೋಬೇಕು ಈ ಸೌತೆಕಾಯಿ ಕೋಸಂಬರಿಗಾಗಿ ನಾವು ಕೊಚ್ಕೊಳ್ತೀವಲ್ಲ ಹಾಗೆ ಕೊಚ್ಕೋಬೇಕು ನೋಡಿ ಹೀಗೆ ಒಂದು ಬದಿಲಿ ಕಾಣ್ತದೆ ಆಮೇಲೆ ಬದಿಯಿಂದ ನಾವು ಒಂದೇ ಅದನ್ನು ಸಹ ರೊಟೇಟ್ ಮಾಡ್ತಾ ಅಡ್ಡಲಾಗಿ ಕುಯ್ತಾ ಹೋಗಬೇಕು ಹೀಗೆ ಕೊಚ್ಚಿ ಹಾಕೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಭಾಳ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಮತ್ತು ಉಪ್ಪು ಹಾಕಿ ಹೆಚ್ಚು ತಿಡಲೇಬೇಕಾಗಿಲ್ಲ ನೋಡೋದ್ರೊಳಗೆ ನೀರು ಬಿಡುತ್ತೆ ಮತ್ತು ಕೂಡಲೆ ಪುಡಿಯನ್ನು ಮಿಕ್ಸ್ ಮಾಡೋ ಅಂಥದ್ದು ಕೂಡಲೆ ಉಪ್ಪಿನಕಾಯಿ ರೆಡಿಯಾಗಿ ಬಿಡುತ್ತೆ ಕೆಲವೊಮ್ಮೆ ಹೀಗೆ ಕೊಚ್ಚುವಾಗ ದೊಡ್ಡ ದೊಡ್ಡ ತುಂಡುಗಳು ಬೀಳುತ್ತೆ ಅದನ್ನು ಆಮೇಲೆ ಮತ್ತೆ ಸಣ್ಣಕ್ಕೆ ಹೆಚ್ಕೊಂಡ್ರೆ ಆಯಿತು ಒಂದು ನೆನಪಿಟ್ಕೋಬೇಕು ಈ ದೊಡ್ಡ ಮಾವಿನಕಾಯಿ ಅಲ್ಲದೆ ಬೇರೆ ಯಾವುದಾದ್ರೂ ಚಿಕ್ಕ ಚಿಕ್ಕ ಮಾವಿನಕಾಯಿಯನ್ನು ಹೀಗೆ ಕೊಚ್ಚಿ ಮಾಡ್ತೇವೆ ಅಂದರೆ ಉಪ್ಪಿನಕಾಯಿ ಸುಮ್ಮನೆ ಹಾಳಾಗಿಬಿಡುತ್ತೆ ಹೆಚ್ಚು ದಿನ ಉಳಿಯಲ್ಲ ತೋತಾಪುರಿ ಮಾವಿನಕಾಯಿ ದೊಡ್ಡ ದೊಡ್ಡದು ಸಿಕ್ತು ಅಂಥೇಳಿ ಅದರಿಂದ ಈ ಉಪ್ಪಿನಕಾಯಿ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾವಿನಕಾಯಿಯ ಈ ವೆರೈಟಿ ಉಪ್ಪಿನಕಾಯಿ ಎದುರಿಗೆ ಮಾವಿನಕಾಯಿ ಉಳಿದ ಯಾವುದೇ ವಿಧದ ಉಪ್ಪಿನಕಾಯಿ ಆದರೂ ಯಾರಿಗೂ ಅಷ್ಟೇ ಇಷ್ಟ ಅನ್ಸಲ್ಲ ಮತ್ತೆ ಇದು ಭಾಳನೇ ಟ್ರೆಡಿಷನಲ್ಲು ತುಂಬ ಹಳೆ ಕಾಲದ ಒಂದು ವೆರೈಟಿ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಇದ್ರೆ ಮತ್ತೇನು ಬೇಡ ಅನ್ನೋರು ಎಷ್ಟೋ ಜನ ಇದ್ದಾರೆ ಆದರೆ ಈ ಟೇಸ್ಟನ್ನು ನೋಡಿಬಿಟ್ರೆ ಈ ಉಪ್ಪಿನಕಾಯಿ ಇದ್ರೆ ಗಂಜಿ ಇನ್ನೂ ಒಂದು ತಟ್ಟೆ ಊಟ ಮಾಡ್ತೀನಿ ಅನ್ನೋ ಅಷ್ಟು ರೆಡಿ ಆಗ್ತೀವಿ ಸರಿ ಈಗ ಕೊಚ್ಚಿದ್ದೆಲ್ಲ ಆಗಿದೆ ಸೊ ಉಪ್ಪನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಸುಮ್ಮನೆ ತಾಟಲ್ಲೇ ಉಪ್ಪನ್ನು ಹಾಕಿ ಒಂದ್ಸರ್ತಿ ಕಲ್ಸಿಟ್ಬಿಟ್ರೆ ಸಾಕು ಕೇವಲ ಐದು ನಿಮಿಷದೊಳಗೆ ನೀರು ಬಿಟ್ಬಿಟ್ಟಿರುತ್ತೆ ಈಗ ಹುರಿದಿಟ್ಕೊಂಡಿದ್ದೆಲ್ಲ ತಣ್ಣಕ್ಕಾಗಿದೆ ಮಿಕ್ಸಿಗೆ ಹಾಕ್ಕೊಂಡು ನೈಸಾದ ಪುಡಿಯನ್ನು ಮಾಡ್ಕೊಳ್ಳೋಣ ಭಾಳ ನೈಸಾಗಬೇಕು ಅನ್ನೋದು ಏನಿಲ್ಲ ಸಾಸಿವೆ ಮೆಂತೆ ಮೆಣಸಿನ ಬೀಜ ಇದು ತರಿತರಿಯಾಗಿ ಉಳಿದ್ರೆ ಏನು ತೊಂದರೆ ಇಲ್ಲ ಪುಡಿ ಮಾಡುವಾಗ ಒಂದು ದೊಡ್ಡ ಚಮಚೆ ನಾನು ಮನೆಯಲ್ಲೇ ಮಾಡಿದಂಥ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇತ್ತ ಪುಡಿ ಆಗುವುದರೊಳಗೆ ನಾವು ಏನು ಉಪ್ಪು ಹಾಕಿಟ್ಟಿದೀವೋ ಅದು ನೀರು ಬಿಟ್ಟಿರುತ್ತೆ ನೋಡಿ ಪುಡಿ ರೆಡಿ ಆಯಿತು ತರಿಯಾಗೆ ಇದೆ ಭಾಳ ಏನು ನೈಸ್ ಆಗಿಲ್ಲ ಹೀಗೆ ಇರಬೇಕು ಅವಾಗಲೇನು ರುಚಿಯಾಗಿರುತ್ತೆ ಈಗ ನೇರವಾಗಿ ಪುಡಿಯನ್ನು ಹಾಕಿ ಕಲಸಿ ಬಿಡುವಂಥದ್ದು ನೋಡಿ ನೀರು ಎಷ್ಟು ಬಿಟ್ಟಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಷ್ಟೇ ನೀರು ಸಾಕು ಮತ್ತೆ ಯಾವುದು ಉಪ್ಪಿನ ನೀರು ಮಾಡ್ಕೊಳ್ಳೋದು ಉಪ್ಪಾಕಿ ಕುದಿಸಿ ಆರಿಸಿ ಉಪ್ಪಿನ ನೀರು ಏನಿಲ್ಲ ನೇರವಾಗಿ ಮಿಕ್ಸ್ ಮಾಡೋದು ಬರ್ನಿಯೊಳಗೆ ತುಂಬಿಡೋದು ಮತ್ತು ವಾರಗಟ್ಲೆ ತಿಂಗಳ ತಿಂಗಳಗಟ್ಲೆ ತಿಂದರು ಅದು ಆಗೇನು ಹಾಳಾಗಲ್ಲ ಕೊಬ್ಬರಿ ಎಣ್ಣೆ ಜೊತೆಗೆ ಇದನ್ನು ತಿನ್ನಬೇಕು ಭಾಳನೆ ಟೇಸ್ಟು ಮಾಡಿದ ದಿನವೇ ಉಪ್ಪಿನಕಾಯನ್ನು ತಿನ್ಬೋದು ಮತ್ತು ಇಟ್ಟಷ್ಟು ಇನ್ನೂ ರುಚಿ ರುಚಿ ಆಗ್ತಾ ಹೋಗುತ್ತೆ ಎಷ್ಟು ಸುಲಭದಲ್ಲಿ ಉಪ್ಪಿನಕಾಯಿ ರೆಡಿಯಾಯಿತು ಅಲ್ವೇ ಕೊಚ್ಚಕ್ಕೊಂದು ಕಲ್ತುಬಿಟ್ರೆ ಈ ಉಪ್ಪಿನಕಾಯನ್ನು ಯಾರೂ ಮಾಡ್ಬೋದು ಅಷ್ಟು ಸುಲಭದ ವಿಧ ಸರಿ ಹಾಗಿದ್ರೆ ಕೊಚ್ಚುವ ವಿಧಾನ ನೋಡಿದ್ದೀರಾ ಮತ್ತು ಹದವು ನೋಡಿದ್ದೀರಾ ಇವತ್ತೇ ಮಾಡಿ ಖಂಡಿತವಾಗಿಯೂ ನನಗೊಂದು ಲೈಕ್ ಕೊಡ್ತೀರಾ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಒಂದಿಗೆ ಅಂದೇ ಶೇರ್ ಮಾಡ್ತೀರಾ ಇನ್ನು ಮೊದಲ ಬಾರಿ ನೀವು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕಾನನ್ನು ಒತ್ತೋದು ಮರಿಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಏನಾದರೂ ಕಮೆಂಟ್ಸ್ಗಳಿದ್ದರೆ ಖಂಡಿತ ಕಾಮೆಂಟ್ ಬಾಕ್ಸಿಗೆ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ವಿತ್ ಮೀ ಆಲ್ವೇಸ್ ಥ್ಯಾಂಕ್ ಯು ಅಗೇನ್